ನೀವು ನೋಡ್ತಾ ಇದ್ದೀರಾ ಸುವರ್ಣ ಅರೆ ಆಗ್ಲೇ ಬೆಳಗಾಗಿ ತಾಸ್ ಕಳೆದೋಯ್ತಲ್ಲ ಆದ್ರೂ ಯಾರು ಎದ್ದಿಲ್ವಲ್ಲ ಏನಿದು ಅಲ್ಲ ಈ ಮಧುನು ಎದ್ದಿಲ್ವಾ ಏನು ಹುಡುಗಿನೋ ಏನೋ ಬೆಳಗ್ಗೆ ಬೇಗ ಎದ್ದು ಬಾಗಿಲು ಮುಂದೆ ಸಾರಿಸಿ ರಂಗೋಲಿ ಇಟ್ಟು ಇದೆಲ್ಲ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಇವಳಿಗೆ ಇವಳು ಮಾಡೋ ಒಂದೊಂದು ವೇಷ ನೋಡಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ಮ ತಲೆಮಾರಿಗೆ ಕೊನೆ ಆಗುವ ಹಾಗಿದೆ ಹಳ್ಳಿಯಲ್ಲಿ ಬೆಳೆದಿದ್ರು ಪೇಟೆಗೆ ಬಂದು ಪೂರ್ತಿ ಇಲ್ಲಿ ಹೇಳ್ತಾರನೇ ಆಗಿಬಿಟ್ಟಿದ್ದಾಳೆ ಹೆಂಗಸರು ಯಾವತ್ತು ಬೆಳಗ್ಗೆ ಬೇಗ ಹೇಳಬೇಕು ಅದ್ಬಿಟ್ಟು ಮಧು ಏ ಮಧು नाने काफी अलग मधु मधु ಎಷ್ಟು ಸಲ ಕರಿಬೇಕು ನಿನಗೆ ಬೇಗ ಬಾ ಮುತ್ತೈದರು ಬೇಗ ಹೇಳಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಹಾ ಬಂದೆ ಅಮ್ಮ ಅಮ್ಮ ಏನೇ ಇದು ಎಷ್ಟು ತಡ ಬೆಳಗ್ಗೆ ಬೇಗ ಹೇಳಬೇಕಲ್ವಾ ನಿಮ್ಮ ಮಾವನವರಿಗೆ ಎದ್ದ ತಕ್ಷಣ ಕಾಫಿ ಬೇಕಾಗುತ್ತೆ ನೀನು ಹೊತ್ತುಕೊಂಡು ಮಲಗದವಳು ಹೇಳೋದೇ ಇಲ್ಲ ಅಂತೀಯ ಎಷ್ಟು ಸಲ ಕರೆದೆ ಗೊತ್ತಾ ನಾನು ನನ್ನ ಕ್ಷಮಿಸಿ ಅಮ್ಮ ಇದು ಕ್ಷಮೆ ಪ್ರಶ್ನೆ ಅಲ್ಲ ಮಧು ಈ ವಿಚಾರದಲ್ಲಿ ನೀನು ತುಂಬಾ ಸುಧಾರಿಸ್ಕೋಬೇಕು ಹಾ ಅಮ್ಮ ನಿನ್ನ 3-4 ದಿನದಿಂದ ನೋಡ್ತಾನೆ ಇದೀನಲ್ಲ ನನಗೆ ನಿನ್ನ ಮೇಲಿದ್ದ ಭಾವನೆ ಬದಲಾಗ್ತಾ ಇದೆ ಮಧು ನೀನು ಮೊದಲಿನ ಮಧುನೇ ಅಲ್ಲ ಅನಿಸ್ತಿದೆ ನನಗೆ ನೀನು ಬೆಂಗಳೂರಿಗೆ ಬಂದು ಪೂರ್ತಿ ಪೂರ್ತಿ ಬದಲಾಗ್ಬಿಟ್ಟಿದೀಯ ನಿನಗೆ ಹ್ಯಾಗ್ ಬೇಕೋ ಹಾಗಿದೀಯ ಇದು ಸಂಸಾರ ಮಾಡೋರ ಲಕ್ಷಣ ಅಲ್ಲ ಮಧು ನಿನಗೆ ಗೊತ್ತಿದೆ ಅಲ್ವಾ ನಮ್ಮದು ಹೆಗಡೆ ಕುಟುಂಬ ಶಾಸ್ತ್ರ ಸಂಪ್ರದಾಯಕ್ಕೆ ತುಂಬಾ ಬೆಲೆ ಇದೆ ಅನಾದಿ ಕಾಲದಿಂದ ಆಚರಿಸಿಕೊಂಡು ಬಂದಿರೋದನ್ನ ಏಕಾಯಕಿ ನಿಲ್ಲಿಸಿಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀಯಾ 10 ಜನ ನೋಡಿದವರು ನಗ್ತಾರೆ ಅಷ್ಟೇ ನೋಡು ನಿನಗೆ ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿದಿನಿ ಕಿಮ್ಮೆಲ್ ನಿನ್ನಿಷ್ಟ ಹಾ ಸರಿ ಅಮ್ಮ ಅಮ್ಮ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಒಂದೇ ನಿಮಿಷ ಹೋಗಿ ಬರ್ತೀನಿ ಕುಳೆಯಲ್ಲಿ ಇದುವರೆಗೂ ನಾನು ಹೇಳಿದ್ದಲ್ಲ ಏನಾಯ್ತು ಆ ಎಲ್ಲ ಹೊಳೆಯಲ್ಲಿ ಹುಣಸೇಹಣ್ಣು ತೊಳೆದಾಗಾಯ್ತು ನನ್ನ ಮಾತಿಗಿಂತ ನಿಮ್ಮ ಸೊಕ್ಕೆ ಜಾಸ್ತಿ ಆಗೋಯ್ತಾ ಹಾಗೇನಿಲ್ಲ ಅಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ಅಂದ್ರೆ ನಿಮ್ಮ ಮಾವನವರಿಗೆ ಕಾಫಿ ಮಾಡ್ಕೊಂಡು ಬಾ ಅಂದ್ರೆ ನನಗೆ ಅದೊಂದು ಚೂರು ಕೆಲಸ ಇದೆ ಇದೊಂದು ಚೂರು ಕೆಲಸ ಇದೆ ಅದು ಇದೆ ಇದು ಇದೆ ಅಂತ ಹೇಳ್ತಿದೀಯ ನೀನು ಮಾಡೋ ಒಂದೊಂದು ವೇಷ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ನೀವು ಇಬ್ಬರು ಇದ್ದಾಗ ನನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೊತೀಯ ಅಂತ ನಿತ್ಕೊಳ್ಳೆ ನಾನು ಹೇಳೋದು ಹೇಳ್ತಾನೆ ಇದೀನಿ ಅರ್ಥ ಆಗಲ್ವಾ ನಿನಗೆ ಅಮ್ಮ ಅದು ಮೊದಲು ಇವರಿಗೆ ಕಾಫಿ ಮಾಡ್ಕೊಂಡು ಬಂದು ಕೊಡು ಆಮೇಲೆ ಏನು ಬೇಕಾದರೂ ಮಾಡ್ಕೋ ನಾನು ಕೇಳಲ್ಲ ನೋಡು ಮಧು ಸಂಸಾರಸ್ತ್ರ ಮನೆಯಲ್ಲಿ ಹೀಗೆಲ್ಲ ಇರೋದು ಒಳ್ಳೆದಲ್ಲ ಏನೋ ಚಿಕ್ಕ ಹುಡುಗಿ ಅಂತ ಸದ್ರೆ ಬಿಟ್ರೆ ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೊತಾ ಇದೀಯ ನಿನ್ನ ಹೀಗೆ ಬಿಟ್ರೆ ನೆತ್ತಿ ಮೇಲೆ ಹತ್ಕೊಂಡು ಕೂತ್ಕೋತೀಯ ಅಷ್ಟೇ ರಾಘವೇಂದ್ರ ಸ್ವಾಮಿಗಳೇ ನನ್ನ ಯಜಮಾನರಿಗೆ ಮತ್ತೇನೋ ಆಪತ್ತು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ
ಇಲ್ಲ ಮಾಮ್ ಅವ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಆ ಮದು ಅಲ್ಲೇ ಇರಬೇಕು ಅದಲ್ಲ ಆಗೋದಿಲ್ಲ ಇವತ್ತು ಟೆಲಿಕಾಸ್ಟ್ ಒಂದು ಫೋನ್ ರಿಸೀವ್ ಮಾಡಲೇಬೇಕು ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರು ರಿಸೀವ್ ಮಾಡಿದ್ರು ಮಾಡಬಹುದು ಒಂದ ವೇಳೆ ದುರಹಂಕಾರದಿಂದ ಫೋನ್ ಏನಾದರೂ ಪಿಕ್ ಮಾಡದೇ ಇರಲಿ ಅವನು ಇವತ್ತು ಒಂದು ಗ್ರಹಚಾರನ ನಾನೇ ಬಿಡ್ತೀನಿ जेल हाड़ोद इन जेस्तर फोन मास्को आवा कॉल मे मेन केस इवा ना नम पाड़ ना बदकण अंदरू बदक बड़ी नन के पेचाट तपद्दल मत अद मन हाँ केस मुस्तारो हलो या सोन या कल्तिया कृष्ण हेगो नानी नगेन अद्न ನನಗೆ ನಿಂದ ಯೋಚನೆ ಕಣೋ ಕೊತ್ತು ನಿನಗೆ ನನ್ನಿಂದ ತುಂಬಾ ಬೇಜಾರಾಗಿದೆ ನೋವಾಗಿದೆ ಅಂತ ಆದ್ರೆ ನಾನು ಏನು ಮಾಡ್ಲಿ ಕೃಷ್ ನನಗೆ ಬೇರೆ ದಾರಿನೇ ಇಲ್ಲ ಎಷ್ಟು ಸಲ ಅನ್ಕೊಳ್ತೀನಿ ನಿನ್ನ ಮದುನ ಇಬ್ರನ್ನು ನಿಂಪಾಡಿಗೆ ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡಣ ಅಂತ ಆದ್ರೆ ಸಾಧ್ಯ ಆಗ್ಲೇ ಇಲ್ಲ ಕೃಷ್ ಐ ಕಾಂಟ್ ನನ್ನ ಲೈಫ್ ಅಲ್ಲಿ ನಿನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಪ್ರತಿ ಕ್ಷಣ ನಿನ್ನ ಅಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ನನಗೆ ನಿನ್ನಿಂದ ಇರಕ ಆಗ್ತಿಲ್ವೋ ಅಳುಗಳು ಇನ್ನ ಚನ್ನಗಳು ನೀನ್ ಅಳದನ್ನ ನೋಡಿ ಅವನ ಕರಗೆ ನೀರಾಗಿ ಇಲ್ಲಿ ತನಕ ಹರ್ಕೊಂಡೆ ಬಂದ್ಬಿಡಬೇಕು ಸೋನು ಪ್ಲೀಸ್ ಅಳಬೇಡ ಈಗ ಏನಾಯ್ತು ಯಾಕ ಹೀಗೆ ಹೇಗ್ ಹೇಳಲಿ ಕೃಷ್ ಪರವಾಗಿಲ್ಲ ಹೇಳು ಸೋನು ನನ್ನ ರಾತ್ರಿ ನಿನ್ನ ಬಗ್ಗೆ ಒಂದು ಕೆಟ್ಟ ಕನಸು ಬಿತ್ತು ಕಣೋ ತುಂಬಾ ಭಯ ಆಯ್ತು ಬೆಚ್ಚಿ ಎದ್ದು ಕೂತ್ಕೊಂಡ್ಬಿಟ್ಟೆ ಅದಾದಾಗ್ಲಿಂದ ನಿನ್ನ ಪದೇ ಪದೇ ನೋಡಬೇಕು ಅಂತ ಅನಿಸ್ತಿದ್ಯೋ ಪ್ಲೀಸ್ ಕೃಷ್ ಸಿಗಲ್ಲ ಅನ್ಬೇಡ್ವೋ ಇವತ್ತು ಒಂದೇ ಒಂದ್ಸಲ ಸಿಕ್ಬಿಡು ಅದು ಅದು ಇವತ್ತ ಆಗಲ್ಲ ಸೋನು ಅಂದ್ರೆ ನಾನು ಅಂದ್ರೆ ನಿಂಗೆ ಅಷ್ಟೇ ಅಲ್ಲ ಕೃಷ್ ತು ನಿಮ್ಮ ಗಂಡಸರಲ್ಲ ಇಷ್ಟೇ ಐ ಹೇಟ್ ಯು ಐ ರಿಯಲಿ ಹೇಟ್ ಯು ಪ್ಲೀಸ್ ಅರ್ಥ ಮಾಡ್ಕೋ ಸೋನು ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅವರನ್ನ ಬಿಟ್ಟು ನಾನು ಹೊರಟ್ರೆ ಸರಿ ಇರಲ್ಲ ಸಾರಿ ಸೋನು ಬರಲ್ಲ ಅಂತೀಯನೆ ಯಾಕೆ ಬರಲ್ವಂತೆ ನೀನು ಅಳು ನಾ ಕಂಟಿನ್ಯೂ ಮಾಡು ಹೆಣ್ಣಿನ ಕಣ್ಣಿರಿಗೆ ಕರಿದ್ದರು ಗಂಡಸ ಯಾವನಿದಾನೆ ಇದೆ ನಿನ್ನ ಬಂಡವಾಳ ಅವನು ಚೆನ್ನಗಳೇ ಕೃಷ್ ಪ್ಲೀಸ್ ಕಣೋ ಇನ್ ಯಾವತ್ತೂ ಕೇಳಲ್ಲ ಇವತ್ತು ಒಂದಿನ ಸಿಕ್ಬಿಡು ಪ್ಲೀಸ್ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತೀಯಲ್ಲ ನೀನು ನಿನಗೆ ಹೇಳು ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಈಗೇನು ನೀ ನನಗೆ ಸಿಗಲ್ವಾ ಬೇಡ ನಾನೇ ಅಲ್ಲಿಗೆ ಬರ್ತೀನಿ मत्ते रंपा रामायण आगते मन दुड जगळाने आगबहुदु ಅಷ್ಟೇಲ್ಲ ಆಗಬೇಕಾ ಹೇಳು ಆಯ್ತು ಆಯ್ತು ಸುಮ್ಮನೆ ಫೋನ್ ಅಲ್ಲಿ ಮಾತಾಡ್ತರೋದು ಬೇಡ ಎದ್ರು ಬದ್ರು ಸಿಗ್ತೀವಲ್ಲ ಆಗ್ಲೇ ಮಾತಾಡೋಣ ಎಲ್ಲಿ ಮೀಟ್ ಆಗೋಣ ನಮ್ಮ ಆಫೀಸ್ ರೋಡ್ ಅಲ್ಲಿ ಕಣೋ ಆಯ್ತು ಸರಿ ಸರಿ ಬೇಗ ಲೇಟ್ ಮಾಡಬೇಡ ಇಲ್ಲ ಸೋನು ಬರ್ತೀನಿ ಗುಡ್ ಐ ವಿಲ್ ಬಿ ವೇಟಿಂಗ್ ಕಣೋ ಓಹ್
ಏನಂತ ಬರ್ತೀನಿ ಅಂತ. ವಾವ್ ನೋಡ್ದ್ಯಾ, ದೇಶಕ್ಕೆ ಅರಸನೇ ಆಗಿದ್ರು ಹೆಣ್ಣು ಅಂತ ಬಂದಾಗ ಯಾವನಾದ್ರೂ ತಲೆ ಬಾಗ್ಲೇಬೇಕು. ಇನ್ ತಡ ಮಾಡಬೇಡ, ಬೇಗನೆ ರೆಡಿ ಆಗ್ಬಿಡು. ಅಲ್ಲ ಮಾಮ್, ಅವ್ನ ಕರ್ಸೋ ವ್ಯವಸ್ಥೆ ಏನೋ ಆಯ್ತು, ಆದ್ರೆ ಯಾಕೆ ಏನು ಅಂತ ನನಗೆ ಹೇಳಲೇ ಇಲ್ಲ. ನಾನು ಆಗ ನಿನಗೆ ಹೇಳಿದಿನಲ್ಲ, ನೀನು ಏನು ಟೆನ್ಷನ್ ಮಾಡ್ಕೊಳ್ಬೇಡ, ಎಲ್ಲಾನು ನಾನು ನೋಡ್ಕೊಳ್ತೀನಿ ಅಂತ. ನೋ ಟೆನ್ಷನ್, ಹೇಗಾದ್ರೂ ಸರಿ. ಅವನ ಸ್ವಲ್ಪ ನಿನ್ ಟ್ರ್ಯಾಕ್ ಕರ್ಕೊಂಡ್ ಬಾ, ಮಿಕ್ಕಿರೋದನ್ನ ನಾನು ನೋಡ್ಕೊಳ್ತೀನಿ. ಸರಿ ಮಾಮ್. ಲೇ ಮಧು, ಇವತ್ತಿಂದ ನಿನ್ನ ಗ್ರಹಗತಿ ಉಲ್ಟಾ ತಿರುಗತ್ತೆ ನೋಡ್ತಾ ಇರೋ, ಮೆರಿತಾ ಇದ್ದೆ ಅಲ್ಲ. ಇನ್ನು ಮುಂದೆ ಇದೆ ನೋಡು, ಹತ್ತು ಹತ್ತು ಸಾಯ್ಬೇಕು ನೀನು. ಏನಿದು ಮಧು? ಅಮ್ಮ ಇಷ್ಟೊತ್ತು ನೀನ್ ಏನ್ ಮಾಡ್ತಾ ಇದ್ದೆ? ಟೈಮ್ ನೋಡ್ದ್ಯಾ? ಆಗ್ಲೂ 9 ಗಂಟೆ. ಹೂ ಅಮ್ಮ. ಏನು ಹೂ? ಇನ್ನು ತಿಂಡಿ ಆಗಿಲ್ಲ, ದೇವ್ರ ಮುಂದೆ ದೀಪ ಹಚ್ಚಿಲ್ಲ, ಬರ್ತಾ ಬರ್ತಾ ಯಾಕೆ ಹೀಗಾಗ್ತಿದೀಯಾ ನೀನು? ನಿನ್ ಕಾಲಕ್ಕೆ ಇಷ್ಟು ದಿನ ನಾವು ನಡೆಸ್ಕೊಂಡು ಬಂದಿರೋ ಶಾಸ್ತ್ರ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಟ್ಬಿಡ್ತೀಯೋ ಹಾಗೆ? ಅಯ್ಯೋ ಹಾಗೇನಿಲ್ಲ ಅಮ್ಮ, ನೀವ್ ಕಾಫಿ ತಗೊಳ್ಳಿ, ಈಗ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಏನು ಬೇಡ, ನೀನ್ ಹೋಗಿ ತಿಂಡಿಗೆ ಏನು ಅಂತ ನೋಡು, ನಾನು ದೇವ್ರಿಗೆ ದೀಪ ಹಚ್ತೀನಿ. ಇಲ್ಲ ಅಮ್ಮ, ನಾನು ದೀಪ ಹಚ್ತೀನಿ, ಬೇಗ ತಿಂಡಿನೂ ಮಾಡ್ತೀನಿ, ನೀವ್ ಆರಾಮಾಗಿರಿ. ಏನೇ ನೀನು ಎಲ್ಲದಕ್ಕೂ ಹೀಗೆ ಹೇಳ್ತಾ ಇದೀಯಲ್ಲ, ನೀನ್ ಹೇಳಿದ್ದೆ ಆಗ್ಬೇಕಾ? ಈಗೀಗ ಜೋರಾಗಿ ವಾಟ್ಸಪ್ ಕಲ್ತ್ ಬಿಟ್ಟಿದೀಯ ನೀನು. ಅಯ್ಯೋ ರಾಯ್ರ, ಅಮ್ಮ ಯಾಕೆ ಇವತ್ತು ಹೀಗೆಲ್ಲ ಮಾತಾಡ್ತಿದ್ದಾರೆ? ಆ ಸೋನಿಯಾರ್ ಬೇರೆ ಇವ್ರಿಗೆ ಕಾಲ್ ಮಾಡಿದ್ದಾರೆ, ಏನಾಗಿದ್ಯೋ ಏನೋ. ರಾಯ್ರ ಪರಿಸ್ಥಿತಿ ನೋಡಿ, ಇವತ್ತು ನಿಮ್ಮನ್ನ ಪೂಜೆ ಮಾಡೋಕ್ಕೂ ತೊಂದ್ರೆ ಆಗ್ತಿದೆ, ಆಗಿರೋದ್ನೆಲ್ಲ ನಾನು ಅಮ್ಮಂಗ್ ಹೇಳ್ತಾ ಕೂರಕ್ಕೂ ಆಗೋದಿಲ್ಲ. ಏನದು, ಏನ್ ಹಾಗೆ ಗರ ಬಿಡದವ್ರಾಗಿ ನಿಂತ್ಬಿಟ್ಟಿದೀಯ? ಹೋಗು ತಿಂಡಿ ರೆಡಿ ಮಾಡು. ಸರಿ ಅಮ್ಮ. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೇ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಮತ್ತೆ ಇವತ್ತು ಏನು ಕೆಲಸ ಇಲ್ಲ, ಮನೇಲೇ ಇರ್ತೀನಿ ಅಂತ ಹೇಳಿದ್ರಿ. ಅದು ಇಲ್ಲ, ಅದು ಸ್ವಲ್ಪ ಕೆಲಸ ಇದೆ, ಮರ್ತೇ ಬಿಟ್ಟಿದ್ದೆ. ಅದೇನೇ ಇರ್ಲಿ, ನೀವತ್ತು ಎಲ್ಲಿಗೂ ಹೋಗೋದ್ ಬೇಡ. ಏ ಮಧು, ಯಾಕೆ ಹೇಗ್ ಮಾಡ್ತಿದೀಯ ನೀನು? ಏನಮ್ಮ? ಅಲ್ಲ, ನಮ್ಮ ಮನೆ ಗಂಡಸರು ಎಲ್ಗಾದ್ರೂ ಹೊರಗಡೆ ಹೊರಟಾಗ ಎಲ್ಲಿಗೆ ಹೋಗ್ತೀರಾ ಅಂತ ನಾವು ಕೇಳ್ತಿರ್ಲಿಲ್ಲ. ಆದ್ರೆ ನೀನು ಈಗ ಕೇಳ್ಬಾರ್ದು ಅಂತ ಯಾರು ಹೇಳ್ಕೊಟ್ಟಿಲ್ವಾ ನಿನ್ಗೆ? ಪಾಪ ಅವನಿಗೇನ್ ಕೆಲಸ ಇದೆಯೋ ಏನೋ, ನೀನ್ ಹೀಗೆ 9 ಗಂಟೆಗೆ ಸೋಮಾರಿ ತರ ಎದ್ದಿದ್ದು ಅಲ್ದೆ ಅವನ್ ಕೆಲ್ಸಕ್ಕೆ ತೊಂದ್ರೆ ಕೊಡುದು ಎಷ್ಟ್ ಸರಿ ಹೇಳು. ಅಮ್ಮ ಅವಳೇನ್ ತಪ್ಪಾ ಕೇಳ್ತಿಲ್ಲ, ಬಿಡು. ಸಾಕ್ ಸುಮ್ನಿರೋ, ನೀನು ನಿಮ್ಮಪ್ಪ ಇಬ್ರು ಇವಳ ವಯಸ್ಕೊಂಡು ಮಾತಾಡಿ ಮಾತಾಡಿ ಇವಳು ಹೀಗಾಗೋಗಿದ್ದಾಳೆ. ಹೇಳಿದ್ ಒಂದ್ ಮಾತಾದ್ರೂ ಕೇಳ್ತಾಳ, ತಂದೆ ಇನ್ನೊಂದು ಹೇಳ್ತಾಳೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕೃಷ್ಣ, ನಿನ್ ಕೆಲ್ಸಕ್ಕೆ ಹೋಗು. ಸರಿ. ತಿಂಡಿ? ಹ್ಮ್, ಕಾಯ್ದಾ ಕುತ್ಕೊಂಡ್ರೆ ಅವನ್ ಕೆಲ್ಸದ ಕತೆ ಅಷ್ಟೇ. ಅವನ್ ಅಲ್ಲೇ ಎಲ್ಲಾದ್ರೂ ತಿನ್ಕೊಂಡು ಹೋಗ್ತಾನೆ. ನಡಿ ನಡಿ, ನೀನು ನೀನ್ ನಡಿಯೋ. ಹ್ಮ್ ಸರಿ. ದೇವ್ರ, ಎಲ್ಲ ವಿಷಯನ ನಾನು ಇವ್ರಿಗೆಲ್ಲ ಬಿಚ್ಚಿ ಹೇಳಕ್ ಆಗಲ್ಲ. ಆ ಲೀಲಾ ನೋಡಿದ್ರೆ ಇವ್ರಿಗೆ ಕೇಡ್ ಮಾಡ್ತೀನಿ ಅಂತ ಹೇಳ್ ಹೋಗಿದಾರೆ. ಪಾಪ ಇವ್ರಿಗದ್ ಏನು ಗೊತ್ತಿಲ್ಲ. ಇನ್ನು ಅಮ್ಮನೋ? ಛ, ದೇವ್ರ ನೀನೇ ಎಲ್ಲಾನು ಸರಿ ದಾರಿಗೆ ತರ್ಬೇಕು. ಇವ್ರಿಗೇನು ತೊಂದ್ರೆ ಆಗದೇ ಇರೋ ಹಾಗೆ ಆರಾಮಾಗಿ ಮನೆ ಬರೋ ಹಾಗೆ ಮಾಡಪ್ಪ. ಹಲೋ ಸೋನು ಬೇಬಿ, ಏನು? ಓ, ಕೃಷ್ಣನ್ ಜೊತೆ ಮಾತಾಡ್ತಾ ಇದ್ಯಾ? ಎಲ್ಲಿದ್ದಾನಂತೆ? ಹೌದಾ, ಇನ್ನು ಎಷ್ಟೊತ್ತಾಗತ್ತಂತೆ? ಸರಿ ಸರಿ ನೋಡು, ನಾನು ಅಲ್ಲಿಗೆ ಬರೋವರೆಗೂ ನೀನು ಅವನ ಜೊತೆನಲ್ಲಿ ಮಾತಾಡ್ತಾನೆ ಇರು, ಅವನು ಅಲ್ಲಿಂದ ಹೋಗೋದಕ್ಕೆ ಬಿಡ್ಬೇಡ. ಓಕೆ ಫೈನ್, ನೋಡು
ನಾನು ಅಲ್ಲಿಗೆ ಬರೋ ವಿಷಯನ ಅವನ ಹತ್ರ ಹೇಳಬೇಡ. ಸರಿ ಸರಿ, ನಾನು ಅಲ್ಲಿಗೆ ಬಂದು ಮಿಕ್ಕಿರೋ ವಿಷಯನೆಲ್ಲ ನೋಡ್ಕೊಳ್ತೇನೆ. ಓಕೆ, ಬೀಗ ಬರ್ತೀನಿ. ಹ್ಮ್, ಬಾಯ್. ಒಂದು ಕಡೆ ಮುಗೀತು, ಇನ್ನೂ ಆ ಮಧು ಅವಳು ಹೇಳಿ ಆಟ ಆಡಿಸ್ದೆ ಈ ಕೆಲಸನೆಲ್ಲ ಮಾಡಿದ್ರೆ ಯಾವ ಪ್ರಯೋಜನವೂ ಇರಲ್ಲ. ಅವಳು ಟೆನ್ಷನಲ್ಲಿ ಒತ್ತಾಡಿ ಒತ್ತಾಡಿ ಸಾಯಬೇಕು. ಹಲೋ ಹಲೋ, ಮಧು ಮೇಡಮ್ ಅವರು ಹೇಗಿದ್ದೀರಾ? ಓ ನೀವಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗೇ ಇರಬೇಕು ಅಲ್ವಾ? ಅದು ಸಾಲದು ಅಂತ ಗಂಡನ ಜೊತೆನಲ್ಲಿ ನೂರು ಕಾಲ ಚೆನ್ನಾಗಿರ್ತೀನಿ ಅಂತ ನಮ್ಮನೆ ತನಕ ಬಂದು ಧಮಕಿ ಹಾಕ್ಬಿಟ್ಟು ಹೋಗಿದ್ಯಾ? ಈಗೇನು ಗಂಡನ ಜೊತೆನಲ್ಲಿ ಚೆನ್ನಾಗಿದ್ಯಾ? ಹೌದು ಚೆನ್ನಾಗಿದ್ದೀನಿ, ಇನ್ ಮುಂದೇನೂ ಚೆನ್ನಾಗಿರ್ತೀನಿ. ಹ್ಮ್, ನೀನ್ ಹಾಗೆ ಅನ್ಕೊಳ್ಳೋದಕ್ಕೆ ನನ್ನ ಕಡೆಯಿಂದ ಏನು ಅಭ್ಯಂತರ ಇಲ್ಲಪ್ಪ. ಆದ್ರೆ ನಿನಗ್ ಗೊತ್ತಿರ್ಲಿ ಅಂತ ಒಂದ್ ವಿಷಯ ಹೇಳ್ತೀನಿ ಕೇಳು. ದೇವ್ರು ಎಷ್ಟೋ ಜನಗಳಿಗೆ ನಿನ್ನ ಸಾವು ಇಂಥೋರ್ ಕೈಯಿಂದಾನೆ ಆಗ್ಬೇಕು ಅಂತ ಬರೆದ್ ಕಳ್ಸಿರ್ತಾನಂತೆ. ಅದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ ಅಲ್ವಾ? ಅದ್ರ ಸೂಚನೆನೂ ಹೇಗಾದ್ರೂ ಕೊಟ್ಟೇ ಇರ್ತಾನೆ. ಗೊತ್ತಿದೆ ನಮ್ಗೆ. ಇರು ಮರಿ, ನಿನಗ್ ಗೊತ್ತಿಲ್ಲದೆ ಇರೋ ವಿಚಾರನ ನಾನು ನಿನಗೆ ಹೇಳಬೇಕು ಅಲ್ವಾ? ಅದಕ್ಕೆ ಮೊದಲು ಗೊತ್ತಿರೋ ವಿಚಾರದ ಪೀಠಕ್ಕೆ ಹಾಕಿದೆ ಅಷ್ಟೇ. ದೇವರು ಹೀಗಾಗಬೇಕು ಅಂತ ನಿರ್ಧರಿಸಿದ ಮೇಲೆ ಅದನ್ನ ತಪ್ಸೋದಕ್ಕೆ ಯಾರ ಕೈಯಿಂದನಾದ್ರೂ ಸಾಧ್ಯನಾ ಮಧು? ಅದು ಅಲ್ಲದೆ ನಿನ್ನೆ ಪೂಜೆನಲ್ಲಿ ಮಧ್ಯದಲ್ಲೇ ನೀನು ಎದ್ದು ಹೋದೆ, ಅದರಿಂದ ಏನಾದರೂ ಒಂದು ಅವಘಡ ಆಗೇ ಆಗತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಅಷ್ಟೆಲ್ಲ ಇದ್ಮೇಲೂ ಏನಾದರೂ ಆಗಿಲ್ಲ ಅಂದ್ರೆ ದೇವ್ರಿಗೆ ಏನ್ ಬೆಲೆ ಇರುತ್ತೆ ಹೇಳೋ? ದೇವ್ರ ಬೆಲೆನ ನಾವು ಉಳಿಸ್ಬೇಕು ಅಲ್ವಾ? ಅದಕ್ಕೆ ಹೇಗಾದ್ರೂ ನೀನು ಗಂಡನ್ಗೆ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಸಾಧ್ಯ ಇಲ್ಲ, ನನ್ ಗಂಡಂಗೆ ಏನೂ ಆಗಲ್ಲ. ಪೆದ್ದಿ ಕಣೆ ನೀನು, ಪೆದ್ದಿ ಅಲ್ವೇ? ಅವನ್ಗೆ ಏನು ಆಗಲ್ಲ ಅಂತ ನಿನಗೆ ಹೇಗ್ ಗೊತ್ತು ಅಂತೀನಿ? ಅವನೇನಾದ್ರೂ ಈಗ ನಿನ್ನ ಎದುರುಗಡೆನೆ ಇದಾನಾ? ಇಲ್ಲ ತಾನೇ? ಅವನಿಗಾಗ್ಲೇ ಮನೆ ಬಿಟ್ಟು 15 ನಿಮಿಷ ಆಗಿದೆ. ಇನ್ ಮುಂದೆ 10-15 ನಿಮಿಷದಲ್ಲಿ ಏನಾಗತ್ತೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ ಮರಿ? ಇನ್ ಮುಂದೆ 10-15 ನಿಮಿಷದಲ್ಲಿ ಏನಾಗತ್ತೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ ಮರಿ? ಯಾಕಮ್ಮ ಕರೆಂಟ್ ಹೊಡೆದಾಗ ಆಗ್ತಾ ಇದ್ಯಾ? ನನಗ್ ಚೆನ್ನಾಗ್ ಗೊತ್ತು ಕಣೆ, ನೀನ್ ಇನ್ಯಾವತ್ತು ಕೃಷ್ಣನ್ ಮುಖನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಪ್ಪ ಅಂದ್ರೆ ಅವನೊಂದು ದೊಡ್ಡ ಫೋಟೋಗೆ ಫ್ರೇಮ್ ಹಾಕಿಸ್ಕೊಂಡು ಅದನ್ನ ನಿನ್ ಜೊತೆನಲ್ಲಿ ಇಟ್ಕೊಳ್ಬಹುದು ಅಷ್ಟೇ. ಹಾಗ ನಾನು ಮಾಡೇ ಮಾಡ್ತೀನಿ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದನ್ನ ಅಲ್ಲಿ ಕೂತ್ಕೊಂಡು ಹೇಳೋದಲ್ಲ, ನಿಜವಾಗ್ಲೂ ನಿನ್ ಕೈನ ಸಾಧ್ಯ ಆಗೋದೇ ಆದ್ರೆ ಇಲ್ಲಿ ಬಂದು ಅವನನ್ನು ಉಳಿಸ್ಕೊ ನೋಡೋಣ. ಅವತ್ತೇ ನಿನಗೆ ಹೇಳದೆ ನಾನು, ನನಗ್ ಸಿಗದೆ ಇರೋರು ಯಾರಿಗೂ ಸಿಗ್ಬಾರ್ದು, ಆ ತರ ಯೋಚನೆ ಮಾಡೋಣ ನಾನು ಅಂತ. ಅವತ್ತೇ ನೀನೇನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡು ಕೃಷ್ಣನ ಬಿಟ್ಕೊಟ್ಟಿದ್ರೆ ಇವತ್ತು ಅಟ್ಲೀಸ್ಟ್ ಅವನ ಜೀವನ ಆದ್ರೂ ಉಳಿತಾ ಇತ್ತು. ಅದು ನಿನಗೆ ನಿನ್ನ ದಿಮಾಗೆ ಜಾಸ್ತಿ ಆಗೋಯ್ತು ಅಲ್ವಾ? ಈಗ ಬಾರೆ, ಅದ್ ಹೇಗ್ ಉಳಿಸ್ಕೊಳ್ತೀಯ ನೋಡ್ತೀನಿ. ಉಳಿಸ್ಕೊತಾಳಂತೆ ಉಳಿಸ್ಕೊತಾಳೆ. ಸುಮ್ನೆ ಜೋಕ್ ಮಾಡ್ಬೇಡ್ವೆ,
ನಿನ್ ಜೋಕನ್ನ ಕೇಳ್ಕೊಂಡು ನಗ್ತಾ ಕೂತ್ಕೊಂಡಿರೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನೋಡು ಸುಮ್ಮನೆ ಜೋಕ್ ಮಾಡಬೇಡ. ನಿನ್ ಜೋಕನ್ನ ಕೇಳ್ಕೊಂಡು ನಗ್ತಾ ಕೂತ್ಕೊಂಡಿರೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಯಾಕ್ ಮದು ಏನು ಮಾತಾಡ್ತಾನೆ ಇಲ್ಲ? ಏನು ಮಾತಾಡಕ ಆಗ್ತಾ ಇಲ್ವಾ? ಹಾ ಮದು, ನೆನ್ನೆ ನೀನು ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟೆಲ್ಲ, ಅದೇ ನಿನ್ನ ಕೊನೆ ಸೌಭಾಗ್ಯ. ಯಾಕಂದ್ರೆ ಇನ್ಯಾವತ್ತೂ ನೀನು ಯಾರಿಗೂ ಅರ್ಶನ ಕುಂಕುಮ ಕೊಡಕ್ಕೆ ಆಗೋದಿಲ್ಲ. ಯಾಕೆ ಹೇಳು? ಇನ್ನು ಮುಂದೆ ನೀನು ವಿಧವೇ.